ನಮಸ್ತೆ ನವರಾತ್ರಿ ಐದನೇ ದಿನದ ಪೂಜಾ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಐದನೇ ದಿನ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಬುಧವಾರ ಹಾಗೆ ಹಣ ಸೇರಲು ಸಾಲ ತೀರಲು ಒಂದು ಸಣ್ಣ ಸಲಹೆಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪೂಜಾ ಸಮಯ ಹೂವು ನೈವೇದ್ಯ ಮತ್ತು ಪೂಜಾ ಮಂತ್ರಗಳ ಬಗ್ಗೆನು ನೋಡೋಣ ನವರಾತ್ರಿಯ ಐದನೇ ದಿನ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಬುಧವಾರದಂದು ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡಬೇಕು ಪೂಜಾ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಇಪ್ಪತ್ತು ಅಥವಾ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ನಿಮಗೆ ಯಾವ ಸಮಯ ಅನುಕೂಲ ಇರುತ್ತೋ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಪೂಜೆಗೆ ಮತ್ತು ಅರ್ಚನೆಗೆ ಹೂವು ಮಳ್ಳೆ ಹೂವು ಪಾರಿಜಾತ ಮತ್ತು ಮಲ್ಲಿಗೆ ನಿಮಗೆ ಯಾವ ಹೂವು ಸಿಗುತ್ತೋ ಅದರಿಂದ ಪೂಜೆ ಮತ್ತು ಅರ್ಚನೆಯನ್ನ ಮಾಡ್ಬೋದು ಹಾಗೆ ನೈವೇದ್ಯಕ್ಕೆ ಮೊಸರನ್ನ ಕಡಲೆ ಬೇಳೆ ಉಸ್ಲಿ ಕಡಲೆ ಕಾಳಲ್ಲ ಕಡಲೆ ಬೇಳೆ ಉಸ್ಲಿ ಮತ್ತು ಪೊಂಗಲ್ ಈ ದಿನ ಅಂದರೆ ನವರಾತ್ರಿಯ ಐದನೇ ದಿನ ದೇವರ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ವಿಶೇಷ ಇನ್ನು ಪೂಜೆಗೆ ಸರಳವಾದ ಮಂತ್ರವನ್ನ ನೋಡೋಣ ಸರಳ ಪೂಜಾ ಮಂತ್ರ ಓಂ ದೇವಿ ಸ್ಕಂದ ಮಾತಾಯ ನಮಃ ಇದು ಪೂಜೆಗೆ ಸರಳವಾದ ಮಂತ್ರ ಮತ್ತು ಅರ್ಚನೆ ಮಾಡೋದಿಕ್ಕೆ ಮಂತ್ರ ಓಂ ನಮೋ ನಾರಾಯಣಿಯೇ ನಮಃ ಓಂ ನಮೋ ಸ್ಕಂದ ನಮಃ ಓಂ ನಮೋ ಮೋಹಿನಿಯೇ ನಮಃ ಓಂ ನಮೋ ಸರ್ವ ಮಂಗಳ ಕಾರಣಿಯೇ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಹೇಳ್ತಾ ಹೂವಿನಿಂದ ಅರ್ಚನೆಯನ್ನ ಮಾಡಬಹುದು ಇನ್ನು ಕೊನೆಯಲ್ಲಿ ಮಂಗಳಾರತಿ ಮಾಡುವಾಗ ಕರ್ಪೂರ ಅಥವಾ ತುಪ್ಪದಾರ್ತಿಯಿಂದ ಮಂಗಳಾರ್ತಿ ಮಾಡುವಾಗ ಹೇಳಬೇಕಾದ ಮಂತ್ರ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನ ಹೇಳಿ ಕೊನೆಯಲ್ಲಿ ಕರ್ಪೂರದ ಮಂಗಳಾರತಿಯನ್ನ ಮಾಡಿ ಈಗ ನವರಾತ್ರಿಯ ಐದನೇ ದಿನ ಒಂದು ಸಣ್ಣ ಸಲಹೆಯನ್ನ ಪಾಲಿಸಿ ಹಣದ ಸಮಸ್ಯೆ ದೂರ ಆಗುತ್ತೆ ಹಾಗೆ ಸಾಲದ ಸಮಸ್ಯೆ ಬೇಗ ತಿರುತ್ತೆ ಆ ಸಲಹೆ ಏನಂದ್ರೆ ಈಗ ಮನೆಯಲ್ಲಿ ಪೂಜೆಗೆ ಅರ್ಶಿನ ಕುಂಕುಮ ಕೊಡೋದಿಕ್ಕೆ ಕನ್ಯೆಯರು ಅಥವಾ ಸುಮಂಗಲಿಯರನ್ನ ಕರಿತೀರ ಬೆಸ ಸಂಖ್ಯೆಯಲ್ಲಿ ಕರೀರಿ ಮೂರು ಜನ ಐದು ಜನ ಅಥವಾ ಏಳು ಜನ ಈ ರೀತಿ ಅವರಿಗೆ ಅರ್ಶನಾ ಕುಂಕುಮ ಕೊಟ್ಟು ನೈವೇದ್ಯ ಅಂದ್ರೆ ದೇವ ಪ್ರಸಾದ ಕೊಡುವಾಗ ದಾಳಿಂಬೆ ಹಣ್ಣನ್ನ ಪ್ರಸಾದವಾಗಿ ಕೊಡಬೇಕು ಈ ಸಣ್ಣ ಸಲಹೆಯನ್ನ ಪಾಲಿಸಿ ಹಣದ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ ಈ ವಿಡಿಯೋದಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನ ನೋಡೋಣ ಧನ್ಯವಾದಗಳು